ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೋನಿಯಾ ಅವರ ಕಗ್ಗಗಳನ್ನು ನಾನು ಪ್ರತಿವಾರ ನಿಮಗೆ ತಿಳಿಸಿ ಅದರ ಅರ್ಥವನ್ನು ವಿವರಿಸ್ತಾ ಇದ್ದೇನೆ ಈ ವಾರವೂ ಒಂದು ಕಗ್ಗವನ್ನು ನಿಮ್ಮೆದುರುಗಿಡ್ತಿದ್ದೀನಿ ಕೊಳಕೆಂದು ಹುಳುಕೆಂದು ಹೇಸಿಗೆಯ ಹುಳುವೆಂದು ಇಳೆಯೊಳಾವುದರೊಳ ಮಸಹ್ಯ ಪಡಬೇಡ ಬೆಲೆಯುಂಟು ಕೊಳೆಗಮಿ ಜೀವಸಮಗ್ರಿಯಲ್ಲಿ ಕೊಳೆ ಶುಚಿ ಕ್ಯಾಪಕವೋ ಮಂಕುತಿಮ್ಮ ನಿನ್ನ ಮನಸ್ಸು ತಿಳಿಯಾಗಿರಿಸಿಕೊಳ್ಳಬೇಕು ಎಂದು ನಿನಗೆ ಬೇಡವಾದದ್ದಲ್ಲ ಕೊಳಕು ಅಸಹ್ಯ ಹೇಸಿಗೆ ಹುಳ ಎಂದು ಹೇಳುತ್ತಾ ಈ ಜಗತ್ತಿನಲ್ಲಿರುವ ಯಾವುದನ್ನೂ ಅಸಹ್ಯ ಪಟ್ಟುಕೊಳ್ಳಬೇಡ ಜಗತ್ತಿನ ಜೀವನದ ಸಮಗ್ರತೆಯಲ್ಲಿ ಸೃಷ್ಟಿಯ ಪ್ರತಿಯೊಂದು ವಸ್ತುವಿಗೂ ಒಂದು ಬೆಲೆಯುಂಟು ಕೊಳೆ ನಮಗೆ ಶುಚಿಯನ್ನ ಜ್ಞಾಪಿಸುತ್ತಿರುತ್ತದೆ ಎಂದು ಮಾನಸಿಕ ಸಮಭಾವದ ಮೂಲಕ ಶಾಂತಿಯನ್ನ ಸಾಧಿಸುವ ಪರಿಯನ್ನ ಹೇಳಿದ್ದಾರೆ ಮಾನ್ಯ ಡಿ ವಿ ಗುಂಡಪ್ಪನವರು ಗದ್ದೆಯಲ್ಲಿ ಕೆಸರಿದ್ರೆ ಮಾತ್ರ ತೆನೆ ನಮಗೆ ಸಿಗುತ್ತದೆ ಕೆಸರು ಎಂದು ಅಸಹ್ಯ ಪಡೋಕ್ಕಾಗತ್ತ ಅದೇ ಥರ ಅಯ್ಯೋ ನಮಗೆ ಅನ್ನವನ್ನು ನೀಡುವ ಗದ್ದೆ ಕೆಸರು ಅಂತ ಅದನ್ನ ಮೈಗೆಲ್ಲ ಬಳಿದುಕೊಳ್ಳೋಕ್ಕಾಗತ್ತ ಎರಡೂ ಸರಿಯಲ್ಲ ಪ್ರತಿಯೊಂದಕ್ಕೂ ಅವುಗಳದ್ದೇ ಆದ ಒಂದು ವಿಶಿಷ್ಟ ಸ್ಥಾನ ಮತ್ತು ಪ್ರಯೋಜನವಿರುತ್ತದೆ ಅದನ್ನು ನಾವು ಮನಗಾಣಬೇಕು ಯಾವುದನ್ನು ಅತಿ ಉತ್ತಮ ಅಥವಾ ಅತಿ ನಿಕೃಷ್ಟ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದನ್ನು ಯೋಚಿಸೋಕೆ ಮನುಷ್ಯನಿಂದ ಮಾತ್ರ ಸಾಧ್ಯ ಯಾಕಂದ್ರೆ ಇವನು ಪ್ರಾಣಿಗಳಲ್ಲಿ ಉತ್ತಮ ಪ್ರಾಣಿ ಪರಮಾತ್ಮನ ಸೃಷ್ಟಿಯಲ್ಲಿ ಇವನು ಮಾತನಾಡುವ ನಗುವ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳಬಲ್ಲ ಮುಂತಾದ ಗುಣಗಳಿಂದ ಸೃಷ್ಟಿಸಲ್ಪಟ್ಟಿದ್ರು ತಾನು ಉತ್ತಮ ಎನ್ನುವ ಅಹಂಕಾರಕ್ಕೆ ಬಿದ್ದು ಮತ್ತೆಲ್ಲವನ್ನ ನಿಕೃಷ್ಟವಾಗಿ ನೋಡುವ ನಾನೇ ಎಲ್ಲ ನಾನೇ ಶ್ರೇಷ್ಠ ಉಳಿದೋರೆಲ್ಲ ತನಗೆ ದಾಸರು ತಾನು ಯಾವುದನ್ನು ಹೇಗೆ ಬೇಕಾದರೂ ನನ್ನ ಪ್ರಯೋಜನಕ್ಕೆ ಉಪಯೋಗಿಸಿಕೊಳ್ಳಬಲ್ಲೆ ಎನ್ನುವಂತಹ ಅಹಂಕಾರದಿಂದ ಜಗತ್ತನ್ನು ನೋಡ್ತಾನೆ ಇದನ್ನು ತೊರೆದು ಆತ್ಮವತ್ ಸರ್ವಭೂತೇಶು ಎನ್ನುವ ಸಮಭಾವದಿಂದ ಬದುಕಿದರೆ ಇವನ ಮತ್ತು ಸೃಷ್ಟಿಯ ಮಿಕ್ಕೆಲ್ಲದರ ಜೀವನವು ಶಾಂತ ಮತ್ತು ಸುಂದರವಾಗುತ್ತದೆ ಅನ್ನೋದು ಈ ಕಗ್ಗದ ಅರ್ಥ ಇದು ಈ ವಾರದ ಕಗ್ಗ ಮುಂದಿನ ವಾರ ಮತ್ತೊಂದು ಕಗ್ಗದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ